ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ ನೋಡಿ, ಈ ಕಟ್ಟೆ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇದು ಸರ್ಕಾರಿ ರಸ್ತೆ. ಬಟ್ ಏನಂತಂದರೆ, ಈ ರಸ್ತೆಯ ಎಡ ಮತ್ತು ಬಲ ಭಾಗದಲ್ಲಿ ಈ ರೀತಿ ಗಿಡಗಳೆಲ್ಲ ಬೆಳ್ಕೊಂಡು ಕಮಾಂಡ್ ಟೈಪಲ್ಲಿ ರೋಡ್ಗೆ ಚಾಚಿಕೊಂಡಿದೆ. ಸೊ ಇಲ್ಲಿ ಬೈಕ್ಗಳು ಬರಬಹುದು, ಆದರೆ ಕಾರ್ಗಳು ಬಂದಾಗ ಇದು ಭಾರಿ ತುಂಬ ಹಿಂಸೆ ಆಗುತ್ತೆ, ಕಾರ್ಗಳಲ್ಲಿ ಸ್ಕ್ರ್ಯಾಚ್ ಆಗುತ್ತೆ. ಸೊ ಇದನ್ನು ತೊಗೊಂಡಂಥವ್ರು ಕ್ಲೀನ್ ಮಾಡ್ಕೊಬೇಕು. ಬಟ್ ಯಾರು ಕೂಡ ಇದನ್ನು ರಸ್ತೆ ಮಾಡಲ್ಲ. ಸೊ ತೊಗೊಂಡವರೇ ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಬಟ್ ಇದು ಸರ್ಕಾರಿ ರಸ್ತೆ, ಒಂದು ಚೈನ್ ರಸ್ತೆ ಇದು. ತಾರ್ ರೋಡಿಂದ 2 ಕಿಲೋಮೀಟ್ರ್ ಇದೇ ರೀತಿ ರಸ್ತೆ. ಈ ರಸ್ತೆ ಕ್ಲೀನ್ ಆಗಬೇಕು ಅಂದರೆ ಜೆ ಸಿ ಬಿಯಲ್ಲಿ ಮಿನಿಮಮ್ ಒಂದು 6-7 ಗಂಟೆ ಕೆಲಸ ಆಗುತ್ತೆ. ಸೊ ತೊಗೊಂಡಂಥವ್ರು ಜೆ ಸಿ ಬಿನಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ರಸ್ತೆ ಈ ರೀತಿ ಇರುತ್ತೆ. ಸೊ ಪ್ರಾಪರ್ಟಿ ಬಂದು 4 ಎಕರೆ, ಇಲ್ಲಿಂದ ಶುರು ಆಗುತ್ತೆ. ಇದು ರಸ್ತೆ, ಇದು ಒಂದು ಚೈನ್ ರಸ್ತೆ, ಇದು 33 ಅಡಿ ರಸ್ತೆ ಇದು. ಆ ಬೆಳ್ಳಿಯಿಂದ ಇಲ್ಲಿ ತನಕ ರಸ್ತೆ. ಸೊ ಇದು ಪ್ರಾಪರ್ಟಿ. ಸೊ ಇದು ನಾರ್ತ್ ಫೇಸ್. ಇದು ಸೊ ಒಟ್ಟು ಇದು 4 ಎಕರೆ ಪ್ರಾಪರ್ಟಿ. ಲ್ಯಾಂಡ್ ಸ್ಕ್ವೇರ್ ಆಗಿದೆ. ಇದು ರೋಡ್ ಹಿಡಿತು ಕೂಡ ಜಾಸ್ತಿ ಇದೆ. ಇದು ಸಾಯಿಲ್ ಬಂದು ರೆಡ್ ಸಾಯಿಲ್ ಇದು. ಈ ಪ್ರಾಪರ್ಟಿ ನಂಜನಗೂಡು ಟೌನಿಂದ 14 ಕಿಲೋಮೀಟ್ರ್ ಆಗುತ್ತೆ. ಸೊ ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ 34 ಕಿಲೋಮೀಟ್ರ್ ಆಗುತ್ತೆ. ಈ ಲ್ಯಾಂಡಿನ ಒಂದು ಇತಿಹಾಸ ಏನಂತಂದರೆ, ಈ ಲ್ಯಾಂಡಿನ ಓನರ್ಸ್ ಬಂದು ತಮಿಳ್ನಾಡಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸೊ ಪಾರ್ಟಿಗೆ ಓಕೆ ಆಗಿ ಅವರು ರಿಜಿಸ್ಟ್ರೇಷನ್ ಟೈಮ್ ಬರ್ತಾರೆ ಅವರು. ಬಟ್ ವಂಶವೃಕ್ಷ ಏನಿದೆ ಆ ಪ್ರಕಾರ ಬಂದೆಲ್ಲ ಸಹಿ ಮಾಡಿ ಕೊಡ್ತಾರೆ. ಬಟ್ ಇವರು ತಮಿಳ್ನಾಡಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಸೊ ಅವರು ಅಲ್ಲಿ ವಂಶವೃಕ್ಷ ತೊಗೊಂಬರಲ್ಲ. ಸೊ ನೋಟ್ರಿಯಲ್ಲಿ ವಂಶವೃಕ್ಷ ಕೊಡ್ತಾರೆ. ಸೊ ಏನು ಅವ್ರ ಫ್ಯಾಮಿಲಿ ಇದ್ದಾರೆ ಅಷ್ಟು ಜನನೂ ಕೂಡ ನೋಟ್ರಿಯಲ್ಲಿ ಕೊಡ್ತಾರೆ ವಂಶವೃಕ್ಷ. ಸೊ ಅವರು ರಿಜಿಸ್ಟ್ ಮಾಡಿ ಕೊಡ್ತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಈ ಪ್ರಾಪರ್ಟಿ ಬಂದು ಸ್ವಲ್ಪ ಇಂಟೀರಿಯರು, ಸೊ ಟೌನ್ಗೆ ಹತ್ರ ಇದೆ, ಸಿಟಿಗೆ ಹತ್ರ ಇದೆ, ಕಸಬಾ ಲಿಮಿಟಲ್ಲೇ ಬರೋಂಥ ಒಂದು ಪ್ರಾಪರ್ಟಿ ಇದು. ಇದು ಇಂಟೀರಿಯರ್ ಆದ್ದರಿಂದ ತಾರ್ ರೋಡಿಂದ ಹೆಚ್ಚು ಕಡಿಮೆ 2 ಕಿಲೋಮೀಟ್ರು ಈ ಒಂದು ಮಡ್ ರೋಡಲ್ಲೇ ಬರೋವಂಥದ್ದು. ಸೊ ಹಾಗಾಗಿ ಇದನ್ನು ಈ ಲ್ಯಾಂಡ್ ತೊಗೊಂಡು ಸೇಲ್ ಮಾಡ್ತೀನಿ ಅನ್ನೋರು ಸ್ವಲ್ಪ ಅರ್ಜೆಂಟ್ಗೆ ಆಗಲ್ಲ. ಸೊ ಆದಷ್ಟು ಇದನ್ನು ಈ ಲ್ಯಾಂಡ್ ತೊಗೊಂಡು ವ್ಯವಸಾಯ ಪರ್ಟಿಕ್ಯುಲರಾಗಿ ಅಗ್ರಿಕಲ್ಚರೇ ಮಾಡ್ತೀನಿ ಅನ್ನೋರು ಮಾತ್ರ ಇದನ್ನು ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂದು ವಿಚಾರ ಬಂದು ಸ್ವಲ್ಪ ಲ್ಯಾಂಡ್ ಇಂಟೀರಿಯರ್ ಇದೆ, ಆಮೇಲೆ ವಂಶವೃಕ್ಷ ಬಂದು ಅವರು ನೋಟ್ರಿಯಲ್ಲಿ ಕೊಡುವಂಥದ್ದು. ಯಾಕೆಂದರೆ ತಮಿಳ್ನಾಡಲ್ಲಿ ವಾಸ ಮಾಡ್ತಿರೋದ್ರಿಂದ ಸೊ ಅವ್ರ ವಂಶವೃಕ್ಷ ನೋಟ್ರಿಯಲ್ಲಿ ಕೊಡುವಂಥದ್ದು ಇವರು. ಸೊ ಎರಡನೇದಾಗಿ ಈ ಪ್ರಾಪರ್ಟಿ ಬಂದು ಫಸ್ಟ್ ಪ್ರಯಾರಿಟಿ ಕೋಳಿ ಫಾರ್ಮ್ಗೆ ಕರೆಕ್ಟಾಗಿದೆ, ಕೌ ಫಾರ್ಮ್ಗೆ, ಕೋಳಿ ಫಾರ್ಮ್ಗೆ. ಈ ಜಾಗ ಹೇಳಿ ಮಾಡ್ದಂಗಿದೆ, ಊರಿಂದ ಹೊರಗಿದೆ ಜಾಗ. ನೋಡಿ, ಅಲ್ಲೊಂದು ಗೋಡನ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿ ಸುಮಾರು 100 ಎಕರೆ ಅಷ್ಟು ಜಾಯಿಂಟ್ ವೆಂಚರ್ ಮಾಡ್ತಾಯಿದ್ದಾರೆ. ಅಲ್ಲಿ ಅಂದರೆ ಒಂದು 10 ಕುಂಟೆ ಫಾರ್ಮ್ ಲ್ಯಾಂಡ್ ಥರ ಮಾಡ್ತಾಯಿದ್ದಾರೆ ಆ ಭಾಗದಲ್ಲಿ. ಅಲ್ಲೊಂದು ಗೋಡ ಅದು ಆ ಕಡೆ ಒಂದು 200 ಎಕರೆ ಅಷ್ಟು
ಫಾರ್ಮ್ಲ್ಯಾಂಡ್ ಮಾಡ್ತಿದ್ದಾರೆ ಆ ಭಾಗದಲ್ಲಿ. ಸೊ ಅದಕ್ಕೆ ಇದು ಹತ್ರ ಇದೆ. ಇದು ಮೈಸೂರಿಗೆ ರಿಂಗ್ ರೋಡಿಂದಲೂ ಕೂಡ ಒಂದು 34 kilometers ಆಗುತ್ತೆ. ಸೊ ಲ್ಯಾಂಡ್ ಅಂತ ತುಂಬ ಚೆನ್ನಾಗಿದೆ, ವಾಟರ್ ಸೋರ್ಸ್ ಚೆನ್ನಾಗಿದೆ, ಜನರಲ್ ಕ್ಯಾಟಗರಿ. ಸೊ ಇದನ್ನು ಫಸ್ಟ್ ಪ್ರಯಾರಿಟಿ ಇಲ್ಲೇ ತೊಗೊಂಡು ವ್ಯವಸಾಯ ಮಾಡ್ತೀನಿ ಅನ್ನೋರಿಗೆ ಇದು ಜಾಗ ಚೆನ್ನಾಗಿದೆ. ಬಟ್ ಇದು ಇದು ಲ್ಯಾಂಡ್ ತೊಗೊಂಡು ಬೇರೆಯವ್ರು ಮಾರ್ತೀವಿ ಅನ್ನೋರಿಗೆ ಇದು ಅಂಥ ಸೂಕ್ತವಾದಂತಹ ಜಾಗ ಅಲ್ಲ. ಸೊ ಇರೋ ವಿಚಾರನ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.